नमस्कार स्नेहितरे वीडियोदल्ली नानु इतिहास के संबंध ऋग्वेद कालद आर्थिक जीवनवन्नु हेळ्लिक्किद्देने। ई नागरिकतेय प्रधानवागि कृषि प्रवृत्तियागिद्दु मत्तु पशु संगोपनेयन्न तम्म वृत्तियन्नागि आय्के माडिकोंडित्तु। इवरु भत्त गोधि बार्लि मत्तु नवणेगळन्नु हेच्चागि बेळेयुत्तिद्दरु। साकु प्राणिगळु हसु कुदुरे मत्तु ओंटेगळन्नु हंदि नायि बेक्कुगळन्नु साकुत्ता इद्दरु। मस्कु नाणेगळिंद निष्क रजत मत्तु शतमान कब्बिणदिंद कृष्ण एंदु करेयुत्तिद्दरु। ताम्रद ಕಶ್ಯಪಣ ಪ್ರಾಣಿಗಳ ವ್ಯಾಪಾರ ಸಂಘಗಳಿಗೆ ಇವರು ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದರು। ಅವಸರ ಅಂದ್ರ ಬಾವಿ, ಅನೂಪ ರೊಟ್ಟಿ, ಯವ ರಾಗಿ, ಗೋಧಿ ಗೋದಾಮು, ಈ ರೀತಿಯಾದಂಥ ಪ್ರಧಾನವಾಗಿರುವ ಎಷ್ಟೋ ವಿನಿಮಯ ಪದ್ಧತಿಗಳು ಇವರಲ್ಲಿ ಅಸ್ತಿತ್ವದಲ್ಲಿದ್ದವು। ಅಂದರೆ ಅಲೆಮಾರಿಗಳಾಗಿದ್ದರಿಂದ ಅಸ್ತಿತ್ವದಲ್ಲಿ ಇದನ್ನು ತಾವು ಬೆಳೆದಂತಹ ಒಂದು ಮೂಟೆ ಗೋಧಿಗಳ ಜೊತೆ ಒಂದು ಮೂಟೆಯನ್ನು ನವಣೆಗಳನ್ನು ಅವರು ಎಕ್ಸ್ಚೇಂಜ್ಗಳನ್ನಾಗಿ ಅಂದರೆ ಅನುರೂಪ ಪದ್ಧತಿಯನ್ನಾಗಿ ವಿಲೇವಾರಿಯನ್ನು ಮಾಡಿಕೊಳ್ತಾ ಇದ್ದರು। ಧಾರ್ಮಿಕ ಜೀವನ, ಈ ನಾಗರಿಕತೆಯು ಯಾವುದೇ ಇತ್ತ ಸನ್ನಿವೇಶವನ್ನು ಭಯವನ್ನುಂಟು ಮಾಡುತ್ತಿದೆಯೋ ಅವನ್ನು ಪೂಜಿಸ್ತಾ ಇದ್ದರು। ಒಬ್ಬ ಕೆಳಗೆ ಇಂದ್ರ ಶತ್ರುಗಳನ್ನು ನಾಶ ಮಾಡುತ್ತಾರೆ, ಇದು ಪ್ರಧಾನ ದೇವತೆಯಾಗಿತ್ತು। ರುದ್ರ ಗುಡುಗು ಮಿಂಚುಗಳ ದೇವತೆ ಎಂದು ಅವರು ನಂಬಿದ್ದರು। ಅಗ್ನಿಯನ್ನು ಬೆಂಕಿಯ ದೇವತೆ, ವಾಯುವನ್ನು ಗಾಯ ದೇವತೆ, ಅಶ್ವಿನಿ ದೇವತೆಗಳನ್ನು ಸಸ್ಯಗಳ ದೇವತೆ ಎಂದು ನಂಬಿದ್ದರು। ಸೂರ್ಯನು ಬೆಳಕಿನ ದೇವತೆ, ವರುಣನ್ನು ಮಳೆಯ ದೇವತೆ, ಈ ರೀತಿ ದೇವಾರಾಧನೆಯ ಅಸ್ತಿತ್ವದಲ್ಲಿದ್ದರೂ ಕೂಡ ಪೂಜನೀಯ ಪ್ರಾಣಿ ಹಸು ಮತ್ತು ಪಕ್ಷಿ ನವಿಲುಗಳನ್ನು ಕೂಡ ದೇವರ ಭಾವನೆಯಿಂದ ಇವರು ಕಾಣುತ್ತಾ ಇದ್ದರು। ಉತ್ತರ ವೇದ ಕಾಲ, ಸಾಮವೇದ, ಅಥರ್ವಣ ವೇದ, ಈ ರೀತಿಯಾದಂತಹ ವೇದಗಳ ಕಾಲಗಳಲ್ಲಿಯೂ ಕೂಡ ಅವರು ಮಹಾಕಾವ್ಯಗಳು ಉಪವೇದಗಳು ರಚನೆಯಾದ ಕಾಲವನ್ನೇ ಉತ್ತರ ವೇದ ಕಾಲ ಎಂದು ಕರೆಯುತ್ತಾರೆ। ಉತ್ತರ ವೇದ ಕಾಲದಲ್ಲಿ ಸಾಮವೇದ, ಯಜುರ್ವೇದ ಮತ್ತು ಅಥರ್ವಣ ವೇದಗಳು, ಈ ವೇದಗಳು ರಚನೆಯಾದಂತಹ ಕಾಲವಾಗಿದೆ। ಇವರ ರಾಜಕೀಯ ಜೀವನ, ಇವರ ಕಾಲದಲ್ಲಿ ಆರ್ಯರು ಗಂಗಾ ಯಮುನಾ ನದಿಗಳನ್ನು ಫಲವತ್ತಾದ ಪ್ರದೇಶದಲ್ಲಿ ಶಾಶ್ವತವಾಗಿ ನೆಲೆ ನಿಂತರು। ಇವರು ಸರ್ವಾಧಿಕಾರಿಯಾದ ರಾಜನು ಪ್ರಜೆಗಳ ಮೇಲೆ ಒತ್ತಾಯದ ತೆರಿಗೆಗಳನ್ನು ಹಾಕಲು ಪ್ರಾರಂಭಿಸಿದನು। ಗಂಗಾ ನದಿ ಮತ್ತು ಸಿಂಧು ನದಿಯ ಮುಖಜ ಭೂಮಿಗಳಲ್ಲಿಯೂ ಪ್ರಾರಂಭದಲ್ಲಿ ಅವರು ಬಹಳ ಫಲವತ್ತಾದ ಭೂಮಿಯನ್ನು ಹೊಂದಿದ್ದರೂ ಕೂಡ ಒಂದೇ ಹತ್ತಿರ ನೆಲೆ ನಿಂತು ತಮ್ಮ ಕೃಷಿಯನ್ನು ಮತ್ತು ಪಶುಸಂಗೋಪನೆಯನ್ನು ಮಾಡಲು ಪ್ರಾರಂಭಿಸಿದರು। ಅಂದಿನಿಂದಲೇ ರಾಜರುಗಳು ಹೆಚ್ಚಾಗಿ ಬೆಳೆಯನ್ನು ಬೆಳೆದಿದ್ದರಿಂದ ಆ ರಾಜರು ರೈತರ ಮೇಲೆ ತೆರಿಗೆಗಳನ್ನು ವಿಧಿಸಲು ಪ್ರಾರಂಭಿಸಿದರು। ರಾಜರು ಮೂರು ರೀತಿಯಾದ ಯಜ್ಞಯಾಗಾದಿಗಳನ್ನು ಮಾಡ್ತಾ ಇದ್ದರು। ಈ ರೀತಿಯಾದ ಪ್ರಶ್ನೆಗಳನ್ನು ಯಾವ ರೀತಿ ಯಜ್ಞಯಾಗಾದಿಗಳನ್ನು ಉತ್ತರ ವೇದ ಕಾಲದಲ್ಲಿ ಮಾಡ್ತಾ ಇದ್ದರು ಎಂಬ ಪ್ರಶ್ನೆಗಳನ್ನು ಕೇಳಬಹುದು। ರಾಜಸೂರ್ಯ, ವಾಜಪೇಯ ಯಾಗ, ಅಶ್ವಮೇಧ ಯಾಗ, ಒಂದು ರಾಜಸೂರ್ಯ ರಾಜನು ಪಟ್ಟಕ್ಕೆ ಬರುವಾಗ ಮಾಡುವ ಯಾಗವನ್ನು ರಾಜಸೂರ್ಯಯಾಗ ಎಂದು ಕರೆಯುತ್ತಾರೆ। ಎರಡನೇದು ವಾಜಪೇಯ ಯಾಗ, ಪ್ರಜೆಗಳ ಮೇಲೆ ನಿಯಂತ್ರಣ ಸಾಧಿಸಲು ಮಾಡುತ್ತಿರುವ ಯಾಗವನ್ನು ವಾಜಪೇಯ ಯಾಗ ಎಂದು ಕರೆಯುತ್ತಾರೆ। ಅಶ್ವಮೇಧ ಯಾಗ ಅಂದರೆ ನೆರೆ ಸಾಮ್ರಾಜ್ಯದ ಮೇಲೆ ನಿಯಂತ್ರಣ ಸಾಧಿಸುವ ಯಾಗವನ್ನು ಅಶ್ವಮೇಧ ಯಾಗ ಎಂದು ಕರೆಯಲಾಗುತ್ತದೆ। ಈ ರೀತಿಯಾದ ತಮ್ಮ ಜೀವನಕ್ಕೆ ಬೇಕಾದಂತಹ ಕೆಲವೊಂದು ಕ್ರಿಯೆಗಳನ್ನು ತಾವು ಹತೋಟಿಯಲ್ಲಿ ಇಡಲು ತೆಗೆದುಕೊಳ್ಳತಕ್ಕಂಥ ಆ ಕಾರ್ಯದಲ್ಲಿ ಸಫಲತೆಯನ್ನು ಹೊಂದಲು ಅವರು ಒಂದೊಂದು ಯಾಗವನ್ನು ಮಾಡ್ತಾ ಇದ್ದರು। ಈ ರೀತಿಯಾದ ಯಾಗಗಳಿಗೆ ಮೂರು ರೀತಿಯ ಯಾಗವನ್ನು ಉತ್ತರ ವೇದ ಕಾಲದಲ್ಲಿ ರಾಜರು ಮಾಡುತ್ತಿದ್ದರು। ಸಭಾ ಮತ್ತು ಸಮಿತಿಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡವು, ವಿವಾದ ಎನ್ನುವುದು ಸಂಪೂರ್ಣವಾದ ಕಣ್ಮರೆಯಾಯಿತು। ಈ ರೀತಿಯಾದ ರಾಜನ ಅಧಿಕಾರವು ಕೂಡ ವಂಶ ಪರಂಪರೆಯಾಗಿ ನಡೆದು ಬಂದಿತ್ತು, ಅದೇ ಕಾಲದಲ್ಲೇ ಆಗಿತ್ತು। ಸಾಮಾಜಿಕ ಜೀವನ, ಇದು ಪಿತೃಪ್ರಧಾನವಾದ ಕುಟುಂಬವನ್ನು ಹೊಂದಿತ್ತು। ಸಮಾಜದಲ್ಲಿ ನಾಲ್ಕು ವರ್ಣಗಳು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇದು ಬಲವಾಗಿ ತಾರತಮ್ಯವು ಕೂಡ ಇದೇ ಯುಗದಲ್ಲಿ ಕಂಡುಬಂತು। ಸಮಾಜದ ಅನಿಷ್ಟ ಪದ್ಧತಿಗಳು ಸತಿಸಹಗಮನ ಪದ್ಧತಿ, ಮೂಢನಂಬಿಕೆ, ಜಾತಿ ವ್ಯವಸ್ಥೆ, ಸ್ತ್ರೀಯರ ಮೇಲೆ ಶೋಷಣೆ, ಬಾಲ್ಯ ವಿವಾಹ ಪದ್ಧತಿಗಳು ಕೂಡ ಶೋಷಣೆಗೆ ಆಚರಣೆಗೆ ಬರಲು ಪ್ರಾರಂಭಿಸಿದವು। ಸಂಸ್ಕೃತ ಭಾಷೆ ಕೆಳವರ್ಗದವರು ಕಲಿಯಲು ನಿರ್ಬಂಧವನ್ನು ಹೇರಲಾಗಿತ್ತು, ಮೇಲ್ವರ್ಗದವರು ಮಾತ್ರ ಸಂಸ್ಕೃತವನ್ನು ಕರೀತಾ ಇದ್ದರು। ಆರ್ಥಿಕ ಜೀವನ, ಪ್ರಧಾನ ವೃತ್ತಿಯವರದು ಕೃಷಿಯಾಗಿತ್ತು, ಎರಡನೇ ಪ್ರಧಾನ ವೃತ್ತಿ ಅಂದರೆ ಪಶುಸಂಗೋಪನೆ ಆಗಿತ್ತು। ಇವರು ಎಮ್ಮೆಗಳನ್ನು ಮತ್ತು ಆಕಳುಗಳನ್ನು ಸಾಕುವುದರ ಮೂಲಕ ಹಾಲು ಹೈನುಗಳನ್ನು ತಮ್ಮ ಜೀವನೋಪಾಯಕ್ಕಾಗಿ ಉಪಯೋಗಿಸ್ತಾ ಇದ್ದರು। ಕಬ್ಬಿಣದ ಸಹಾಯದಿಂದ ಅವರು ಬಾವಿಗಳನ್ನು ತೋಡ್ತಾ ಇದ್ದರು ಮತ್ತು ಸಾಕು ಪ್ರಾಣಿಗಳು ಕುದುರೆ ಮತ್ತು ಹಸುಗಳನ್ನು ಸಾಕ್ತಾ ಇದ್ದರು, ಅವನ್ನು ತಮ್ಮ ಅವಶ್ಯಕತೆಗೆ ತಕ್ಕಂತೆ ಉಪಯೋಗ ಕೂಡ ಮಾಡ್ತಾ ಇದ್ದರು। ಇವರ ನಾಣ್ಯಗಳ ಹೆಸರು ರಜತ ಶತಮಾನ, ಈ ರೀತಿಯಾದ ನಾಣ್ಯಗಳ ಹೆಸರುಗಳನ್ನು ಅವರು ಉಪಯೋಗಿಸ್ತಾ ಇದ್ದರು। ಈ ಕಾಲದಲ್ಲಿ ವಸ್ತು ವಿನಿಮಯ ಪದ್ಧತಿ ಆಚರಣೆಯಲ್ಲಿತ್ತು। ಧಾರ್ಮಿಕ ಜೀವನ, ಉತ್ತರ ವೇದ ಕಾಲದಲ್ಲಿರುವ ಧಾರ್ಮಿಕ ಜೀವನ ಈ ರೀತಿಯಾಗಿತ್ತು। ಎಲ್ಲ ಧಾರ್ಮಿಕ ಆಚರಣೆಗಳು ಬ್ರಾಹ್ಮಣರ ಪಾಲಾಗಿದ್ದವು, ಯಾವುದೇ ಕಾರ್ಯಗಳನ್ನು ಮಾಡಬೇಕಾದರೂ ಧಾರ್ಮಿಕವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕಾಗಿದ್ದರು
ಬ್ರಾಹ್ಮಣರೇ ಮಾಡಬೇಕಾಗಿತ್ತು. ಹುಟ್ಟಿಕೊಂಡ ಹೊಸ ದೇವತೆಗಳು ಅಂದ ಪ್ರಜಾಪತಿ ವಿಷ್ಣು, ಕೆಳವರ್ಗದ ದೇವತೆಯನ್ನು ಪುಷ್ಯನ್ ಎಂಬ ಕೆಳವರ್ಗದ ದೇವತೆಯನ್ನು ಆಚರಿಸ್ತಾ ಇದ್ರು. ಆಡಂಬರದ ಯಜ್ಞಯಾಗಗಳು ಈ ಕಾಲದಲ್ಲಿ ಆಚರಿಸುತ್ತಿದ್ದರು. ಘೋಷ್ಣ ಹಸುವಿನ ಮಾಂಸವನ್ನು ತಿನ್ನುವುದು ಎಂದರ್ಥ. ಹಸುವಿನ ಮಾಂಸವನ್ನು ತಿಂದವರಿಗೆ ಅಘ್ನ ಎಂದು ಕರೆಯುತ್ತಿದ್ದರು.